ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮಾಲ್ತಿ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಒಂದು ಆರೋಗ್ಯಕರವಾಗಿರುವಂತಹ ಹಾಗೆ ಹೈ ಪ್ರೋಟೀನ್ ಇರುವಂತಹ ಒಂದು 3 ಬೀನ್ಸ್ ಯೂಸ್ ಮಾಡಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಯೂಸ್ ಮಾಡಿರುವಂತಹ 3 ಟೈಪ್ಸ್ ಆಫ್ ಬೀನ್ಸ್ ಅಂದರೆ, ಒಂದು ಕಡಲೆಕಾಳು ಯೂಸ್ ಮಾಡಿದ್ದೀನಿ ಕಪ್ಪದು, ಅಂದರೆ ಬ್ಲ್ಯಾಕ್ ಚಿಕ್ ಪಿ. ಆಮೇಲೆ ಇನ್ನೊಂದು ಕಾಬೂಲಿ ಕಡಲೆಕಾಳು, ವೈಟ್ ಚಿಕ್ ಪಿ ಯೂಸ್ ಮಾಡಿದ್ದೀನಿ. ಹಾಗೆ ರಾಜ್ಮಾ. ಈ ಮೂರರಲ್ಲೂ ತುಂಬ ಜಾಸ್ತಿ ಪ್ರೋಟೀನ್ಸ್ ಇರುತ್ತೆ, ಹಾಗೆ ವಿಟಮಿನ್ಸ್ ಕೂಡ ಇರುತ್ತೆ. ಹಾಗಾಗಿ ನಾನು ಈ 3 ಟೈಪ್ಸ್ ಆಫ್ ಬೀನ್ಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಕಪ್ಪಷ್ಟು ನಾನು, ಅಂದರೆ 1-2-3 ಮೀಡಿಯಮ್ ಸೈಜ್ ಆನಿಯನ್ಸ್ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಕೂಡ ಅಷ್ಟೇ ಒಳ್ಳೆಯದು ದೇಹಕ್ಕೆ, ಹಾಗಾಗಿ ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 8-10 ಹಸಿಮೆಣಸಿನಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಸ್ವಲ್ಪ ಕರಿಬೇವು ಕಟ್ ಮಾಡ್ಕೊಂಡಿದ್ದೀನಿ. 2-3 ಇಂಚಷ್ಟು ಶುಂಠಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಕ್ರಷ್ ಮಾಡಿರೋಂತಹ ಧನಿಯಾ, ಅಂದರೆ ಕೊತ್ತಂಬರಿ ಬೀಜನ ಸ್ವಲ್ಪ ತರಿತರಿಯಾಗಿ ಕ್ರಷ್ ಮಾಡಿಟ್ಕೊಂಡಿದ್ದೀನಿ, ಕುಟ್ಟಿಟ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಕ್ರಷ್ ಮಾಡಿಟ್ಕೊಂಡಿದ್ದೀನಿ, ಅಂದರೆ ಕುಟ್ಟಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ 1 ಸ್ಪೂನಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಕಾಯಿತುರಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಇಂಗು ತೊಗೊಂಡಿದ್ದೀನಿ. ಇವಾಗ ಈ 3 ಟೈಪ್ಸ್ ಆಫ್ ಬೀನ್ಸ್ನ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ, ತರಿತರಿಯಾಗಿ ರುಬ್ಕೊಂಡು ಆಮೇಲೆ ಬೇರೆ ಪದಾರ್ಥಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೊ ಇವಾಗ ನೀವು ಯಾವುದು ರೆಸಿಪಿ ಅಂತ ಗೆಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಸ್, ಇವಾಗ ನಾನು ಮಾಡ್ತಾ ಇರೋದು ಒಂದು ಈ 3 ಬೀನ್ಸ್ ಯೂಸ್ ಮಾಡಿ ಒಂದು ಮಸಾಲ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋನಲ್ಲಿ. ಕಾಬೂಲಿ ಕಡಲೆಕಾಳು, ಇದು ರಾಜ್ಮಾ, ಮತ್ತು ಹಾಗೆ ಇದು ಕಪ್ಪು ಕಡಲೆಕಾಳು. ಅದು ಮೂರನ್ನು ನಾನು ಇವಾಗ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಇವಾಗ ಸೇರಿಸ್ಕೊಳ್ತಾ ಹೋಗೋಣ. ಇವಾಗ ನಾನು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ಹಾಗೆ 2 ಸ್ಪೂನಷ್ಟು ಧನಿಯಾ, ಕ್ರಷ್ಡ್ ಧನಿಯಾ ಹಾಕೋತಾ ಇದ್ದೀನಿ. ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಕಟ್ ಮಾಡ್ಕೊಂಡಿರುವಂಥ ಶುಂಠಿ ತುರಿ ಹಾಕ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕರಿಬೇವು ಹಾಕ್ಕೊಳ್ಳೋಣ. ಈಗ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಗೆ ಕಟ್ ಮಾಡ್ಕೊಂಡಿರುವಂಥ ಆನಿಯನ್ಸ್ ಹಾಕ್ತಾ ಇದ್ದೀನಿ, ಈರುಳ್ಳಿನ. ಹಾಗೆ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಈ ತುಪ್ಪ ಹಾಕೋದ್ರಿಂದ ತುಂಬ ಗರಿಗರಿಯಾಗಿ ಬರುತ್ತೆ. 1/2 ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸು ಆ್ಯಡ್ ಮಾಡಿದ್ದಾಯಿತು. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಹಾಗೆ 1/2 ಸ್ಪೂನಷ್ಟು ಅರಶಿನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಅರಶಿನ ಹಾಕೋದು ಮರೆತುಬಿಟ್ಟಿದ್ದೆ. ಇವಾಗ ಇದನ್ನು ಚೆನ್ನಾಗಿ ಇನ್ನೊಂದ್ಸತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಇವಾಗ ನಾವು ಎಣ್ಣೆ ಕಾಯಕ್ಕಿಡೋಣ ಫ್ರೆಂಡ್ಸ್. ನಾನು ಇವಾಗ 1 ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿ ಕಾಯಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಪ್ಲಾಸ್ಟಿಕ್ ಶೀಟ್ ಈ ಥರ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ಮತ್ತು ಈ ಥರದ್ದೊಂದು 4-5 ಉಂಡೆಗಳನ್ನ ಈ ಥರ ಮಾಡಿಟ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಇವಾಗ ಒಂದೊಂದೇ ನಾವು ತಟ್ಟಿಬಿಟ್ಟು ಈಗ ಎಣ್ಣೆನಲ್ಲಿ ಬಿಡೋಣ ಇದನ್ನು. ನೀವು ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಮಸಾಲೆ ವಡೆಗಳನ್ನ ತಟ್ಕೋಬೋದು ಫ್ರೆಂಡ್ಸ್. ಹಾಗೆ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಅದನ್ನು ತಿರುಗ್ಸಕ್ಕೆ ಹೋಗಬಾರ್ದು. ಸ್ವಲ್ಪ ತಾದ ಮೇಲೆ ಆಮೇಲೆ ಅದನ್ನು ತಿರುಗಿಸ್ಕೊಳ್ಬೇಕು. ಇದು ನೋಡಿ, ಇದು ಸ್ವಲ್ಪ ಆಗಿದೆ, ಇವಾಗ ಇದನ್ನು ತಿರುಗಿಸ್ಕೋಬೋದು.
ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಕರ್ಕೊಳ್ಳೋಣ ಫ್ರೆಂಡ್ಸ್. ಈರುಳ್ಳಿ ಬೇರೆ ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ಆಗುತ್ತೆ, ಇಲ್ಲದ್ರೆ ಮಸಾಲೆ ಒಡೆ ಒಂದು ಸ್ವಲ್ಪ ಹೊತ್ತಿಗೆ ಮೆತ್ತಿ ಮೆತ್ತಗಾಗ್ಬಿಡುತ್ತೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಇದು ಒಳ್ಳೆ ಕಲರ್ ಬಂದಿದೆ ಫ್ರೆಂಡ್ಸ್, ಇದಾಗ ಇದನ್ನು ನಾವು ತೆಕ್ಕೊಂಡು ಬಿಡೋಣ. ಫ್ರೆಂಡ್ಸ್ ಇವಾಗ ಇನ್ನೊಂದು ಸತಿ ಹಾಕೋಣ. ಇವಾಗ ಸ್ವಲ್ಪ ಸೈಜು ನಾನು ಚಿಕ್ಕದು ಮಾಡಿ ಹಾಕ್ತಾ ಇದ್ದೀನಿ. ಆಗಿರೋದನ್ನು ತೆಕ್ಕೊಂಬಿಡೋಣ. ಫಸ್ಟ್ ಹಾಕ್ತೀವಲ್ಲ ಅದು ಯಾವಾಗಲೂ ಸ್ವಲ್ಪ ಬೇಗ ಆಗುತ್ತೆ, ಹಾಗಾಗಿ ಅದನ್ನು ಆಗಿದ ತಕ್ಷಣ ಅದನ್ನು ತೆಕ್ಕೊಂಬಿಡ್ಬೋದು. ಇದು ಕೂಡ ಆಗಿದೆ ಇವಾಗ, ಇದನ್ನು ತೆಕ್ಕೊಂಬಿಡೋಣ. ಈಗ ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿ ಹಾಗೂ ತುಂಬ ಹೆಲ್ತಿ ಆಗಿರುವಂಥ ಈ ಒಂದು ತ್ರೀ ಬೀನ್ ಮಸಾಲೆ ವಡೆ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸಿದ್ದೀನಿ. ಹಾಗೆ ತುಂಬ ಕ್ರಿಸ್ಪಾಗಿ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ನಿಮ್ಮ ಗೆಸ್ಟ್ಗಳು ಬಂದಾಗ ಇದನ್ನು ಸಾಯಂಕಾಲ ಟೈಮ್ನಲ್ಲಿ ಇದನ್ನು ಮಾಡಿಕೊಡ್ಬೋದು. ಈ ರೀತಿಯಲ್ಲಿ ಟೇಸ್ಟಿಯಾಗಿರುವಂಥ ಮತ್ತು ತುಂಬ ಹೆಲ್ತಿಯಾಗಿರುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ನ ತ್ರೀ ಬೀನ್ಸ್ ಯೂಸ್ ಮಾಡಿ ನೀವು ಮಾಡ್ಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನೋಡಿ. ಇದು ಒಳಗಡೆ ಸಾಫ್ಟಾಗಿ ಮತ್ತು ಮೇಲ್ಗಡೆ ಇದು ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಾಗಿದೆ. ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಈವ್ನಿಂಗ್ ಸ್ನ್ಯಾಕ್ಗಂತೂ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಇದು. ಸೊ ಈ ಥರದ್ದೊಂದು ಮಸಾಲೆ ವಡೆ ನೀವು ಮಾಡ್ಕೊಳ್ಳಿ ತ್ರೀ ಬೀನ್ಸ್ ಯೂಸ್ ಮಾಡಿ. ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.